ಸುಮ್ಮನೆ ನಾನು ಪಾಡಿನ ಕೆಲಸ ಮಾಡ್ತಿದ್ದೀನಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಒಬ್ರು ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ನೀವು ಕಲಾವಿದ್ರ ಹಾಂ ಸರ್ ನಮ್ಮ ನಾಟಕ ಟೀಮ್ ಇದೆ ನಮ್ಮ ಪಿಚ್ಚರ್ನ ಪಾತ್ರ ಮಾಡಿ ಏಯ್ ಸರ್ ನಾವೇನು ಮಾಡೋದು ಸರ್ ಪಿಚ್ಚರಲ್ಲಿ ಸಿನಿಮಾ ಇಲ್ಲ ಅನುಭವ ಇಲ್ಲ ಇನ್ನೂ ಗೊತ್ತಿಲ್ಲ ನನಗೆ ಮಾಡಿರಿ ನಾ ಮಾಡಿಸ್ತೀವಿ ಮಾಡಿರಿ ಇಲ್ಲಿ ಪಾತ್ರ ವರ್ಗ ಕಂಪೋಸ್ ಮಾಡಿದ್ರಾ ಮಾಡ್ತಾಯಿ ಸರ್ ಹಾಕೊಳ್ಳಿ ನಾಗರಾಜ್ ಕೋಟೆ ಹಾಕಿ ಹಂಗೆ ಆಟೋ ಬರ್ತು ಆಯ್ಕೆ ಹೇಳಿ ಕಳಕೆ ಹೇಳಿ ಕಳಾಕಿ ಸಾವಿರ ಅದು ಇದು ಇಲ್ಲ ಹೇಳ್ಕೊಳ್ಳಿ ಹೇಳಿ ಕುಡಿತಿಯಾ ಹೊಡೆ ಉಡ್ಸ್ತೀಯ ಹಾಂ ಗೊತ್ತಾಗಲ್ಲ ನೀನು ಬರ್ಬೋದು ಮಾರನೇ ಬೆಳಗ್ಗೆ ದೀಪಾವಳಿ ನಾವು ತಂದೆಗೆ ಎಡೆ ಇಟ್ಬೇಕು ಇಡ್ತೀವಿ ನಾನೇ ಹಿರಿ ಮಗ ಮೊದಲನೇ ಪೂಜೆ ನಾನೇ ಮಾಡಬೇಕು ಶೂಟಿಂಗ್ ಕರೆದಿದ್ದಾರೆ ಸರಿ ನಾವು ಸಂಕಲ್ಪ ಮಾಡ್ತೀವಿ ಏನು ಮಾಡ್ತಾನೆ ಅದಕ್ಕೊಂದು ಬ್ರೇಕ್ ಕೊಡ್ತಾನೆ ಬ್ರೇಕ್ ಕೊಟ್ಬಿಟ್ಟು ಏನು ಮಾಡ್ತಾನೆ ಆ ಬ್ರೇಕ್ ಕೊಟ್ಟಾಗ ಏನು ಅನ್ಕೋತೀವಿ ನಾವಿನ್ನು ಅವಕಾಶನೇ ಇಲ್ಲ ಅಂತ ಮತ್ತೆ ದೇವರೇ ಅವಕಾಶನ ಮನೆ ಬಾಗಿಲು ತಂದು ಕೊಡ್ತಾನೆ ಅನ್ನೋಕ್ಕೊಂದು ಉದಾಹರಣೆ ಸುಮ್ಮನೆ ನನ್ನ ಪಾಡಿನ ಕೆಲಸ ಮಾಡ್ತಿದ್ದೀನಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಒಬ್ಬರು ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಚಂದ್ರಪಣ್ಣ ಚೆನ್ನಪ್ಪಿಗೆ ಏನು ಅಂತೀನಿ ಸರ್ ನಮ್ಮದೊಂದು ಸಿನಿಮಾ ಇದೆ ಸಾಕಿದ ಗಿಣಿ ಅಂತ ಆಗ್ತಾಯಿತ್ತು ಅದ್ರದ್ದು ನಾಡಿದ್ದು ಮುಹೂರ್ತ ನಾವು ಶಾವಣದಲ್ಲಿ ಯಾರನ್ನ ನೋಡೋಕ್ಕೆ ಅಂತ ಬಂದ್ವಿ ಕಾರ್ ಕೆಟ್ಟೋಗ್ಬಿಡ್ತು ನಾಳೆನೇ ರೆಡಿ ಆಗೋದೇ ಕಾರು ಅಂದರು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕಾರು ಸರಿ ನಾಡಿದ್ದೇ ಮುಹೂರ್ತ ಇರೋದ್ರಿಂದ ಹೋಗಿ ನಾವು ಕಾರ್ಡ್ ಪ್ರಿಂಟ್ ಮಾಡ್ಸೋಕ್ಕಾಗಲ್ಲ ನಾವು ಇಲ್ಲಿ ವಿಚಾರಿಸಿದ್ವಿ ಯಾರನ್ನೋ ನೀವು ನಾಗಾ ಪ್ರಿಂಟರ್ಸ್ ಅಂತಿದೆ ಹೋಗಿ ಅವರೂ ಕಲಾವಿದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದರು ಪಿಚ್ಚರ್ದು ಮುಹೂರ್ತದ ಕಾರ್ಡ್ ಮಾಡಿಕೊಡಿ ಬೆಂಗಳೂರು ಪೂಜೆ ಆಗೋ ಸಿನಿಮಾದ ಮುಹೂರ್ತದ ಕಾರ್ಡು ನೀವು ಮಾಡಬೇಕು ನಾನು ಇದೇನು ಇಲ್ಲಿ ಮುಹೂರ್ತದ ಕಾರ್ಡ್ ಮಾಡಿಸ್ತಾ ಇದ್ದಾರಲ್ಲ ಬೆಂಗಳೂರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಡಿಸೈನಾಗಿ ಮಾಡಿಸ್ಬೇಕು ಹೆಂಗಾಗುತ್ತಂಗೆ ಮಾಡಿಕೊಡಿ ಸರ್ ಸಾಯಿ ಕುಮಾರ್ ಅವ್ರ ಹೀರೋ ಮಾಧುರಿ ಹೀರೋಯಿನ್ನು ಇನ್ನು ನಾನು ಪ್ರಿಂಟ್ ಮಾಡಿದೆ ಕಂಪೋಸ್ ಮಾಡಿದೆ ಅವ್ರನ್ನ ಕೂರಿಸ್ಕೊಂಡೆ ಕುಮಾರ್ ಅಂತ ಡೈರೆಕ್ಟ್ರು ರಾಜಣ್ಣ ಅಂತ ಪ್ರೊಡ್ಯೂಸರು ನನ್ನ ಪ್ರೆಶರ್ ಫೋಟೋಗಳು ಹಾಕಿದ್ದೆ ನಾಟಕ ಮಾಡಿದ್ದೆಲ್ಲ ರೋಲ್ದೆಲ್ಲ ಡೈರೆಕ್ಟ್ರು ಹಿಂಗೆ ನೋಡಿದ್ರು ನೀವು ಕಲಾವಿದ್ರೆ ಹಾಂ ಸರ್ ನಮ್ಮ ನಾಟಕ ಟೀಮ್ ಇದೆ ನಮ್ಮ ಪಿಚ್ಚರ್ನಲ್ಲಿ ಪಾತ್ರ ಮಾಡಿ ಏಯ್ ಸರ್ ನಾವೇನು ಮಾಡೋದು ಸರ್ ಪಿಚ್ಚರಲ್ಲಿ ಸಿನಿಮಾ ಇಲ್ಲ ಇಲ್ಲ ಇನ್ನೂ ಗೊತ್ತಿಲ್ಲ ನನಗೆ ಮಾಡಿರಿ ನಾನು ವಾಸಿ ಮಾಡಿರಿ ಇಲ್ಲಿ ಪಾತ್ರವರ್ಗ ಕಂಪೋಸ್ ಮಾಡಿದ್ರಾ ಮಾಡ್ತಾಯಿ ಸರ್ ಹಾಕೊಳ್ಳಿ ಕೋಟೆ ಹಾಕಿ ಈಗ ನಾಪಸ್ ಕೊಟ್ಟರೆ ಈಗೂ ಬರ್ತಿದ್ದು ಅವಕಾಶಗಳು ಆಮೇಲೆ ನಾಗರಾಜ್ಕೋಟೆ ಪಾತ್ರವರ್ಗದಲ್ಲಿ ಆ ಬಂತು ಪೂಜೆಗೂ ಬನ್ನಿ ಅಂದರು ಬೆಂಗಳೂರಿಗೂ ಹೋದೆ ಅಲ್ಲಿ ಒಂದು ಒಳ್ಳೆಯ ಒಂದು ಪೊಲೀಸ್ ಪಾತ್ರ ನಾನು ಮೈಸೂರ ಬಂದು ಈ ಒಂದು ಮೂರು ನಾಟಕಗಳಿಗೆ ಸಾಯಿ ಕುಮಾರ್ ಹೀರೋ ಫಸ್ಟು ದೃಶ್ಯ ಎದುರಿಸ್ಬೇಕು ನಾನು ಸಾಯಿ ಕುಮಾರ್ ಅವರು ಡ್ರಿಂಕ್ಸ್ ಮಾಡಿ ಆಟೋ ಓಡಿಸ್ತಾ ಇರ್ತಾರೆ ನಾನು ಪೊಲೀಸು ಸ್ಮೆಲ್ ನೋಡಿ ಹಿಡಿತೀನಿ ಇನ್ಸ್ಪೆಕ್ಟರ್ ಹತ್ರ ಕರ್ಕೊಂಡು ಈ ಶಾಟ್ ಭಯ ಇತ್ತು ಫಸ್ಟು ಅವರು ಒಂದು ಪಿಕ್ಚರ್ ಮಾಡಿಲ್ಲ ಈ ಸಾಯಿ ಕುಮಾರ್ ಅವರು ಇವ್ರ ಹೆಂಗೆ ಅಂದ್ರೆ ಈ ಆ ರಂಗಭೂಮಿ ಅನ್ನೋದು ಆ ಸಮಯಕ್ಕೆ ಧೈರ್ಯ ತುಂಬಿಬಿಡ್ತ ಏನೋ ಹಂಗೆ ಆಟೋ ಬರ್ತು ಆಯ್ಕೆ ಹೇಳಿ ಹೇಳಿ ಹೇಳಿಕಾಕೆ ಸಾವಿರ ಅದು ಅದು ಇದು ಇಲ್ಲ ಹೇಳ್ಕಿತಿಯಾ ಹೊರಸ್ತೀಯಾ ಹಾಂ ಪದ ಅಲ್ಲ ಏನೋ ಫರ್ಬೋದು ಸಾಯಿ ಕುಮಾರೀ ಶಾರ್ಟ್ ಮೂವಿತ್ತು ಎಷ್ಟನೇ ಸಿನಿಮಾ ನಿಂತು ಸರಿ ಇದು ಮೊದಲು ಸರಿ ಮೊದಲ ಏನು ರೀ ನಾನು ಹೀರೋ ಹಂಗೆ ಅವಾಜ್ ಆಗ್ತೀರಾ ನಿಮ್ಗೆ ನನ್ನ ಹೀರೋ ಒಂದು ಭಯ ಏನು ಆಗಲಿಲ್ವಾ ಅಂತ ಸರ್ ನಿಮ್ಮ ಹೀರೋ ಅಂದ್ಕೊಂಡೇ ಇಲ್ವಲ್ಲ ನಾನು ನೀವು ಪಾತ್ರದ ರೀ ಕುಡಿದ ಆಟ ನಾ ಮಾಡ್ತೀನಿ ಗುಡ್ ಒಳ್ಳೆಯ ಇದೆ ಆವಾಗ ನೋಡಿ ಒಂದು ಧೈರ್ಯ ನಾನು ಇಲ್ಲೂ ಒಂದಿಷ್ಟು ಕೆಲಸವನ್ನು ಮಾಡಬಹುದು ಅಲ್ಲಿ ಒಂದು ನಾಟಕ ಆದಾಗ ಏನೋ ಆಗ ಅಂತಿದ್ದವರು ಏನ್ರಿ ಅಂದರು ಇಲ್ಲಿ ಸಾಯಿ ಕುಮಾರ್ ಫಸ್ಟ್ ಇದು ಎಷ್ಟನೇ ಸಿನಿಮಾ ಅಂದರು ಓಹೋ ನನ್ನೊಳಗೊಬ್ಬ ಆ ಥರ ಕಲಾವಿದ ಇದ್ದ ನಮ್ಮನ್ನು ನಾವೇ ಪರೀಕ್ಷೆಗೆ ಒಡ್ಕೊಳ್ತಾ ಇರೋದು ಅಲ್ಲಿಂದ ಶುರುವಾಯಿತು ಜಗ್ಗೇಶ್ ಅವ್ರ ಜೊತೆ ಜಗತ್ ಕಿಲಾಡಿ ಆಯಿತು ನೋಡು ಬಾ ನಮ್ಮೂರ ಸಿನಿಮಾ ಆಯಿತು ಯಾರ್ದು ನಮ್ಮ ಹಾಸು ರಾಜಶೇಖರ್ ಅವ್ರದ್ದು ನಿರ್ಣಯ ಆಯಿತು ಎಲ್ಲಾದರೂ ಒಳ್ಳೆ ಪಾತ್ರಗಳೇ ನಿರ್ಣಯದಲ್ಲಿ ತಾರ ಅವ್ರ ಜೊತೆ ನೋಡು ಬ ನಮ್ಮೂರ ದೊಡ್ಡಣ್ಣ ಕಾಂಬಿನೇಷನ್ನು ಸಾಕಿದ ಗಿಡಿ ಜಗ್ಗೇಶು ಅವ್ರಿಗೆ ಪೊ ನಮ್ಮ ಕಂಠೀರವಾದ್ರೆ ಪೊಲೀಸ್ ಸ್ಟೇಷನ್ ಸಿ ನಾವು ಜೊತೆ ಮಾಡಿದಾಗ ಅವಸರ ಪೊಲೀಸ್ ರೀಬೇಕದು ಜಗ್ಗೇಶ್ ಅವರು ಅದೇ ಮಾತು ಕೇಳೋರು ಜರಕ್ಕೆಲ್ಲ ಚೆನ್ನಾಗಿ ಕೊಡ್ತಿರೋದು ಯಾವರು ಸರಿ ಚಂದ್ರಾಯಪ್ಪ ಗುಡ್ ಸೊ ಈ ಥರ ಒಂದಿಷ್ಟು ಅಲ್ಲಿಂದ ಭರವಸೆ ಒಂದು ಬಂದು ಬಂದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಸಂಕ್ರಾಂತಿ ಸೀರಿಯಲು ಬರಣ ಅಷ್ಟೊತ್ತಕ್ಕಾಗಲೇ ಸರ್ ಇದು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಮಾಡಿದ್ನಲ್ಲ ಒಂದು ವರ್ಷ ಬೇರೆ ಸಿನಿಮಾ ಸಿಕ್ಕಲಿಲ್ಲ ಮತ್ತೆ ಎರಡನೇ ಸರಿ ಡಿಸಪಾಯಿಂಟ್ ಅಯ್ಯೋ ಇದು ನಮಗೆಲ್ಲ ಎಲ್ಲಿ ಕರೀತಾರೆ ಯಾರೋ ಯಾವಾಗಲೋ ಒಂದು ನಾಗಾಭರಣ ಒಂದು ಸರಿ ಚಂದ್ರಾಗ ಬಣ್ಣ ಹೀಗೆ ಪ್ರಿಂಟಿಂಗ್ ಬಳಸಿ ಸಾಕು ಪ್ರಿಂಟಿಂಗ್ ಆಗ್ತಾಯಿದ್ದೀನಿ ಇದೊಂದು ಗೊತ್ತ ಭಾಷೆ ಸೈಕದ್ರ ಬರ್ತಾನೆ ಸರ್ ಡೈರೆಕ್ಟ್ ನಾಗಾಭರಣ ಕರಿತಾಯಿದ್ರು ನಾಗಾಭರಣ ಚಂದ್ರ ಬಣ್ಣ ಅವನು ಓ ಯಾರೋ ಬೇರೆಯವ್ರು ಕರೆದು ನಾಗಾಭರಣ್ರು ಹೆಸ್ರು ಹೇಳಿದ್ರು ಉಡುಬೊಂಬಿಡ್ತಾರೆ ಅಂತ ಹೇಳ್ತಾ ಇದೆಯಾ ಇಲ್ಲ ಸರ್ ಬಂದಿದ್ದಾರೆ ಬಂದಿದ್ದಾರೆ ನಡಿಯಪ್ಪ ಅವನು ನಂದು ಸೈಕಲ್ ಅವಾಗ ನಾನು ಸೈಕಲ್ ತಗೊಂಡು ನಾನು ಭಾಳ ಮಾಡಿದೆ ಹೋಟೆಲ್ ಜನತಾ ಅಂತಿತ್ತು ಅಲ್ಲಿ ಹೋದರೆ ಶ್ರೀಧರ್ ಅವರು ನಾಗಾಭರಣವ್ರು ತಿಳಿ ತಿಂತಾ ಇದ್ದಾರೆ ಶ್ರೀಧರ್ ಅವರೊಂದು ಮುಸ್ಸಂಜೆ ಸಂಜೆ ಬೆಳಕು ಮುಂಬೆಗ್ಗೆ ಅಂಥದ್ದು ಬೆಳಕು ಅಂತ ಒಂದು ಸೀರಿಯಲ್ ಮಾಡಿ ಫೇಮಸ್ ಇತ್ತಲ್ಲ ಅವಾಗ ಅದು ಹೆಸರು ಮರ್ತಿದ್ದೀರಿ ಓ ಬನ್ರಿ ಕೋಟೆ ಅವರೇ ಗೊತ್ತಾಯ್ತು ಇಲ್ಲಿ ಇಲ್ಸು ಅವರು ನಾಗ ಬಣ್ಣವ್ರಾಗ ನೆನಪಿನ ಶಕ್ತಿ ನೋಡಿ ಸಹ ಚೆನ್ನಾಗಿ ಬಣ್ಣಕ್ಕೆ ಬಂದಲ್ಲ ನೀವು ಊರ ಹೆಸರು ಹೇಳಿದ್ರಲ್ಲ ನೆನಪಾಯ್ತು ನಾನು ಸಪ್ಲೈಯರ್ ಕೇಳಿದೆ ನಾಗರೇಶ್ ಕೋಟೆ ಈ ಊರ ಅಂದೆ ಹ್ಞೂ ಅಂದರು ಸಿಗ್ತಾರಾ ಅಂದೆ ಸಿಗ್ತಾರೆ ಅಂದರು ಕರ್ಕಂಬರಕ್ಕಾಗತ್ತ ಅಂತ ಕರ್ಕೊಂಡು ಅಲ್ಲಿವರೆಗೂ ನಾಗಬರ್ಣವ್ರು ಪ್ರಾಜೆಕ್ಟ್ ಮಾಡಿಲ್ಲ ನಾನು ನನಗೆ ಆಶ್ಚರ್ಯ ಆಗೋಯಿತು ಅವರು ಇದ್ದರು ಹಾಂ ನಾವಿರಿಗೂ ಟಿಫನ್ ಕೊಡಿ ಅಂದರು ಎಲ್ಲ ಆಯಿತು ಕೋಟೆಯವರೇ ಒಂದು ಮಕ್ಕಳು ಕತೆ ಮಾಡಿರಿ ನಾನು ಚಿನ್ನಾರಿ ಮುತ್ತ ಆದಮೇಲೆ ಆ ಥರದೊಂದು ಕತೆ ಹುಡುಕ್ತಾ ಇದ್ದೆ ಒಂದು ಮಕ್ಕಳ ಕತೆ ಮಾಡಿ ಮಾಡ್ತೀನಿ ಸರ್ ಮಾಡ್ಕೊಂಬರ್ತೀನಿ ಒಂದು ಕತೆ ರೆಡಿ ಮಾಡಿದೆ ಮಕ್ಳಿಗೋಸ್ಕರ ಒಂದು ಚಿತ್ರಕತೆ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಆ್ಯಕ್ಟಿಂಗ್ ಬಗ್ಗೆ ಬೇಜಾರು ಬಂತು ನಾನು ಆ ಕತೆ ಹೇಳೋದಕ್ಕೆ ನಾಗ ಮನೆಗೆ ಬಂದೆ ಎಂಟು ಗಂಟೆಗೆ ಬಂದುಬಿಟ್ಟಿದ್ದೀನಿ ಆರೋನ್ ಮಾಡಿದೆ ನಾಗಿಣಿ ಬರ್ಣವ್ರು ಬಾಗಿಲು ತೆಗೆದ್ರು ಏನು ಹೇಳಿ ನೀವು ಹನ್ನೆರಡು ಗಂಟೆಗೆ ಬನ್ನಿ ಸಂಕ್ರಾಂತಿ ಇದು ಆಡಿಷನ್ ಹನ್ನೆರಡು ಗಂಟೆಗೆ ಹೇಳಿರೋದು ಇಷ್ಟು ಬೇಗ ಅಲ್ಲ ಅಂದರು ಆ್ಯಕ್ಟಿಂಗ್ ಬಂದಿದ್ದಾರೆ ಅಂತ ನೇರವಾಗಿ ಹೇಳಿದ್ದೀನಿ ಇಲ್ಲ ಮೇಡಮ್ ಆ್ಯಕ್ಟಿಂಗ್ ಬಂದಿಲ್ಲ ನಾನು ಆ್ಯಕ್ಟಿಂಗ್ ಬೇಡ ಬರಣ ಸರ್ ಒಂದು ಕತೆ ಮಾಡ್ಕೊಂಬರೋಕೆ ಹೇಳಿದರು ಒಂದು ಮಕ್ಳ ಕತೆ ರೆಡಿ ಮಾಡ್ಕೊಂಬಂದಿದ್ದೀನಿ ಅಯ್ಯೋ ನೀವು ಫೋನ್ ಮಾಡಿ ಬರೋದಲ್ವ ಅವ್ರು ಧಾರವಾಡ ಹೋಗಿದ್ದಾರೆ ಸರಿ ನನಗೆ ಬೇಜಾರಾಯಿತು ಒಂದು ಫೈಲಿತ್ತು ಫೋಟೋಗಳದು ಬೇರೆಯವ್ರಿಗೆ ಎಲ್ಲರೂ ಕೊಡಬೇಕು ಅಂತ ಇಟ್ಕೊಂಡಿದ್ದು ಫೈಲಿತ್ತು ನಾನು ಯಾರು ಅಂತ ಗೊತ್ತಾಗಲಿ ಅಂತ ಬೇರೆಯವ್ರಿಗೆ ಕೊಡೋಕೆಲ್ಲ ಇಲ್ಲದೇ ಇರೋ ಬರೋಲ್ಲ ಫೈಲೇ ಕೊಟ್ಬಿಡಿ ಅವರಿಗೆ ಮೇಡಮ್ ಸಾರು ಕೊಟ್ಬಿಡಿ ಬಂದೆ ಊರಿಗೆ ಅದು ಬೇಜಾರಾಯಿತು ಈಗಲೂ ಇವ್ರು ಸಿಕ್ಕಿಲ್ವಲ್ಲ ಇನ್ನೊಂದು ಸರಿ ಆಯ್ತು ಯಾವಾಗಲೂ ಅಂತೇಳಿ ಅದಾಗಿ ಒಂದು ಹದಿನೈದು ದಿನಕ್ಕೆ ಒಂದು ಫೋನ್ ಬರುತ್ತೆ ಚೆನ್ನಾಗಿ ಬಣ್ಣ ಲ್ಯಾಂಡ್ ಲೈನ್ಗೆ ನಾಗೋಪಣ್ಣವ್ರ ಆಫೀಸಿಂದ ನಿಮಗೆ ಫೋನ್ ಮಾಡ್ತಾಯಿದ್ದೀವಿ ಸಂಕ್ರಾಂತಿ ಅಂತ ಒಂದು ಸೀರಿಯಲ್ ಇದೆ ನಾನು ಬೇಡ ಅಂದಿದ್ದೀನಿ ಅವರು ಹನ್ನೆರಡು ಗಂಟೆಗಿದ್ದು ನಾನು ಆಡಿಷನ್ ಕೊಡ್ಬೋದಾಯ್ತು ಸೂರ್ಗೊಟ್ಟೋಗಿದ್ದೀನಿ ಆ್ಯಕ್ಟಿಂಗೇ ಬೇಡ ಅಂತ ಅದೇ ಸೀರಿಯಲ್ ಮತ್ತೆ ಬಂದಿದೆ ಅವಕಾಶಗಳು ದೇವರ ಕೃಪೆ ಬಲವಾಗಿ ನಂಬಿದ್ದರೆ ಏನಾದರೂ ಒಂದು ಹಾಕ್ತೀನಿ ಅನ್ನೋ ಒಂದು ಬಲವಾದ ದೃಢವಾದ ನಂಬಿಕೆ ಇದ್ದರೆ ಮನೆ ಬಾಗಿಲಿಗೆ ಬರುತ್ತದೆ ಅನ್ನೋದಕ್ಕೆ ನಿಮ್ಗೆ ಅವಾಗಿಂದ ಮೂರ್ನಾಲ್ಕು ಉದಾಹರಣೆಗಳು ಹೇಳ್ತಾ ಇದ್ದೀನಿ ಎಗೈನ್ ಸಂಕ್ರಾಂತಿ ಬರುತ್ತೆ ಮಾರನೇ ಬೆಳಗ್ಗೆ ದೀಪಾವಳಿ ನಾವು ತಂದೆಗೆ ಎಡೆ ಇಟ್ಬೇಕು ಇಡ್ತೀವಿ ನಾನೇ ಹಿರಿ ಮಗ ಮೊದಲನೇ ಪೂಜೆ ನಾನೇ ಮಾಡಬೇಕು ಶೂಟಿಂಗ್ ಕರೆದಿದ್ದಾರೆ ಹತ್ತು ಸಾರಿ ಯೋಚನೆ ಮಾಡಿದೀನಿ ನಾಳೆ ಹೋಗಿ ನಾನು ಯಾವುದೋ ಒಂದು ಏನೋ ಆಗಿ ನನ್ನಲ್ಲಿ ಎಡೇನೂ ಹುಟ್ಟಲಿಲ್ಲ ಅಲ್ಲೂ ಅಲ್ಲಿ ಸೀರಿಯಲಲ್ಲೂ ಮಿಂಚಿಲ್ಲ ಆದರೆ ಏನು ಮಾಡೋದು ನಮ್ಮ ಮಿಸ್ಸಸ್ಗೆ ಡಿ ಡಿಸೈಡ್ ಮಾಡಿ ಕೇಳಿದೆ ಏನು ನಿಮ್ಮ ನಿಮ್ಮಿಷ್ಟ ಹೋಗ್ಬೇಕು ಅನಿಸ್ರು ಹೋಗಿ ನಾಗಬ್ಬರೋಣ ಅವರು ಒಂದ ಬಂದಿದೆ ಅಂದಮೇಲೆ ಉದಾಸೀನ ಮಾಡೋದು ಬೇಡ ಬಂದೆನಾ ಬಂದರೆ ಏನಾಗಿದೆ ನಾನು ಮಾಡಬೇಕಾಗಿದ್ದಂಥ ಪಾತ್ರವನ್ನು ಇನ್ನೊಬ್ಬರು ಮಾಡಿ ಧೀರೇಂದ್ರ ಗೋಪಾಲ್ ಅವರ ಬ್ರದರ್ ಅಂತೆ ಅವರು ಅದು ಪಾತ್ರ ಅದಕ್ಕೆ ಹೊಂದಿಕೆ ಆಗದೆ ನಾಗಾಭರಣರವರು ಅದನ್ನು ಹೋಲ್ಡ್ ಮಾಡಿ ಅವ್ರಿಗೆ ಬೇರೆ ಪಾತ್ರ ಕೊಟ್ಟರೆ ಆಯಿತು ಇದಕ್ಕೆ ನಾಗರಾಜ್ ಕೋಟೆ ಹಾಕೋಣ ಅಂತ ಡಿಸೈಡ್ ಮಾಡಿ ನನಗೆ ಕರೆಸಿದ್ದಾನೆ ಅಲ್ಲಿ ಹೋದಾಗ ಹೇಳಿದ್ರು ನನಗೆ ಅವಾಗ ಭರ್ಣಸವ್ರಿಗೆ ಅಪ್ಪ ನಾನು ಸಾಯಂಕಾಲ ಪಿತೃಪಕ್ಷ ನಾನೇ ಎಡೆ ಇಟ್ಬೇಕು ಏನು ಮಾಡೋದು ನೀವು ನಮ್ಮ ಹತ್ರ ಹೇಳೋರಾಗಲ್ಲ ಡೈರೆಕ್ಟ್ ಅವ್ರಿಗೆ ಹೇಳ್ಬಿಡಿ ಅಂದರು ಭರಣ ಅವ್ರಿಗೆ ಹೇಳಿದೆ ಅವ್ರು ಬೇಗ ಮುಗಿಸಿ ಕಳಿಸ್ಕೊಟ್ರು ಸೀರಿಯಲ್ಲು ಆಯ್ತು ಆ್ಯಕ್ಟಿಂಗೂ ಆಯಿತು ಪೂಜೆನೂ ಆಯಿತು ಇವತ್ತೇನಾದ್ರು ಬೆಂಗಳೂರಲ್ಲಿ ಇಲ್ಲಿವರೆಗೂ ನಾನು ವೇದ ಸಿನಿಮಾದಲ್ಲಿ ನಟಿಸೋವರೆಗೂ ಮಾನ್ಸೂನ್ ರಾಗದಲ್ಲಿ ಮಾಡೋವರೆಗೂ ಒಂದು ಏನು ನಾವು ಅರವತ್ತೆಂಟನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ನಾನು ಜೂರಿಯಾಗಿ ಹೋಗೋವರ್ಗೂ ಎಳ್ಕೊಬಂದಿದೆ ಅಂದರೆ ದ ಸಂಕ್ರಾಂತಿ ಒಂದು ಎಪಿಸೋಡು ನಾನು ಇಲ್ಲದೆ ನಾ ಟೀಮ್ ಇಲ್ಲದೆ ಇಲ್ಲ ಸರ್ ನಾನು ಅಲ್ಲಿಂದ ಸಂಭಾಷಣೆಕಾರ ಕೂಡ ಅದೇ ಟೈಟ್ಲ್ ಕಾರ್ಡಲ್ಲಿ ಸಂಭಾಷಣೆ ಸಹ ಸಂಭಾಷಣೆ ನಾಗರಾಜ್ ಕೋಟೆ ಅಂತ ಹಾಕಿದ್ರು ನಾವು ಸರಿ ಬಂದರೆ ಇಪ್ಪತ್ತು ಕಾಮಿಡಿ ಸೀನ್ಗಳನ್ನ ಬರ್ಕೊಂಬರ್ತಿದ್ದೆ ಕತೆಗೆ ಸಂಬಂಧ ಇಲ್ಲ ಅದು ಎಲ್ಲಿ ಬೇಕಾದ್ರೂ ಸೇರಿಸ್ಬೋದು ಗ್ಯಾಗ್ ಅಂತ ಕಾಮಿಡಿ ಗ್ಯಾಗ್ ಅಂತ ನಾಗಾಭರಣ ಅವರು ನಿಮಗೆ ಅನಿಸಿದೆಲ್ಲ ಬರ್ಕೊಂಬನ್ರಿ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ನೋಡಿ ಸರ್ ಆ ನಮ್ಮ ಸೀನ್ ಸಂಬಂಧಪಟ್ಟಿದ್ದು ಮಾತ್ರ ಸೀನ್ ಮಾಡಿ ಎಲ್ಲಿ ಬೇಕಾದ್ರು ಹಾಕ್ಬೋದು ಹಳೆಯ ಸಿನಿಮಾದಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ ಕತೆಗೆ ಸಂಬಂಧಪಟ್ಟೆ ನರಸಿಂಹರಾಜ್ ಅವ್ರದ್ದು ಒಂದು ಸೀನ್ ಬರ್ತಿತ್ತಲ್ಲ ಆ ರೀತಿ ಎಂಟೈರ್ ಸಿನಿಮಾ ಇಂಡಸ್ಟ್ರಿಗೆ ನಾನು ವಿಸಿಟಿಂಗ್ ಕಾರ್ಡ್ ಕೊಡೋದನ್ನು ತಪ್ಪಿಸಿದಂಥ ಧಾರಾವಾಹಿ ಸಂಕ್ರಾಂತಿ ಎಲ್ಲೋಗಿ ಹೋಗಿ ಬನ್ರಿ ಚಿನ್ನೋಜಿ ಪಾತ್ರ ಸೂಪರಾಗಿ ಮಾಡಿದ್ದರು ಯಾವುದೇ ನಟರು ಯಾವುದೇ ಸೆಟ್ಗೆ ನಾನು ಅಂದ್ಕೊಂಡೆ ಇನ್ನು ಇಲ್ಲಿ ನನಗೆ ಅನ್ನ ಸಿಗ್ತದೆ ಅವಾಗ ಪ್ರೆಸ್ ಇತ್ತು ನಾಗ ಬಣ್ಣವ್ರು ಇವತ್ತು ಸಿಕ್ಕಿದ್ರು ಹೇಳ್ತೀನಿ ನೀವೇ ಇವತ್ತು ಈ ಕಾರಣ ಈಗ ಬರೋ ಕಾರಣ ಈ ಅಂತ ಅವ್ರು ಹೇಳ್ತಾರೆ ಇಲ್ಲ ರೀ ನಿಮ್ಮ ಟ್ಯಾಲೆಂಟ್ ಇತ್ತು ನೀವು ಬಂದ್ರಿ ಅಂತಾರೆ ಇಲ್ಲ ಸರ್ ಒಬ್ಬ ಗುರುಗಳು ಅವಕಾಶ ಕೊಡಲಿಲ್ಲ ಅಂದರೆ ಬರೋಕ್ಕಾಗಲ್ಲ ಅಲ್ಲಿಂದ ಯಥೇಚ್ಛವಾಗಿ ನಿರಂತರವಾಗಿ ಧಾರಾವಾಹಿಗಳು ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದು ವರ್ಗು ಬರುತ್ತದು ಎರಡು ಸಾವಿರದ ಒಂದರಿಂದ ಸಂಕ್ರಾಂತಿ ಮುಗಿದ ಕೂಡಲೇ ಮತ್ತೆ ಒಂದಿಷ್ಟು ಬ್ರೇಕ್ ತಗೊಳತ್ತೆ ಒಂದೆರಡು ವರ್ಷ ಮತ್ತೆ ನನ್ನಲ್ಲಿ ಏಕತಾನತೆ ಕಾಡುತ್ತೆ ಯಾಕಪ್ಪ ಸಂಕ್ರಾಂತಿ ಆದಮೇಲೆ ಯಾರೂ ಕರೀಲಿಲ್ಲ ಅಂತ ಆಗೊಂದು ನಂಗೆ ತಲೆಯಲ್ಲಿ ಯೋಚನೆ ಬರುತ್ತೆ ಇಷ್ಟು ದೂರ ಇದರಿಂದ ಮೇಲೆ ಯಾರು ಕರೆಯಲ್ಲ ಬಹುಶಃ ನನ್ನಲ್ಲೇ ಏನೋ ತಪ್ಪಿದೆ ನಾನು ಅವ್ರ ಜಾಕೆ ಹೋಗ್ಬಿಡಬೇಕು ಅಂತೇಳಿ ಟೂ ತೌಸಂಡ್ ಫೈವಲ್ಲಿ ಇಡೀ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರು ಬರ್ತೀನಿ ಇದನ್ನೇ ನಂಬ್ಕೊಂಡು ಪ್ರಿಂಟಿಂಗ್ ಪ್ರೆಸ್ಸನ್ನು ಅದನ್ನು ಕ್ಲೋಸ್ ಮಾಡಿ ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಬಿಟ್ಟು ಇಲ್ಲಿಗೆ ಬರ್ತೀನಿ ಇಲ್ಲಿಗೆ ಬಂದ ಮೇಲೆ ನಿರಂತರವಾಗಿ ಒಂದು ಕಾಮಿಡಿ ಕಿಲಾಡಿಗಳು ಝಿ ಕನ್ನಡದು ಸುವರ್ಣದಲ್ಲಿ ಒಂದು ಧಾರಾವಾಹಿ ಅತ್ತೆ ಸೊಸೆ ಆಮೇಲೆ ಬಾಂಧವ್ಯ ಮಿಂಚಿನ ಬಳ್ಳಿ ಎಲ್ಲ ಸೀರಿಯಲ್ಲೂ ಪ್ರಮುಖ ಪಾತ್ರಗಳು ಒಂದು ಅದೃಷ್ಟ ಏನಿತ್ತಂದರೆ ಪ್ರಮುಖ ಪಾತ್ರಗಳಿಗೇ ಕರೀತಿದ್ರು ಸರ್ ಅದು ಮೇಯ್ನ್ ಅದೃಷ್ಟ ನಮಗೆ ನಾನು ಯಾವತ್ತೂ ನನಗೆ ಇವತ್ತು ನೆನಪಿದ್ದಂಗೆ ಅದು ಒಂದು ಅದೃಷ್ಟ ನನಗೆ ಗೊತ್ತಿಲ್ಲ ಸಣ್ಣ ಪುಟ್ಟ ಪಾತ್ರ ಕರೆಯೋ ಬದಲು ಕರೆದ್ರೆ ಪ್ರಮುಖ ಪಾತ್ರಕ್ಕೆ ಕರ್ಬಿಡ್ತಾಯಿದ್ರು ನನಗೆ ಅಷ್ಟು ಇವಾಗ ಅನಿಸಲಿ ಆಶ್ಚರ್ಯ ಆಗಿದೆ ಯಾವ ಹಂಗೆ ನಂಗೆ ಪ್ರಮುಖ ಪಾತ್ರಕ್ಕೆ ಕರಿತಿದ್ರು ಅಂತ ಅಲ್ಲಿಂದ ರಂಗೋಲಿ ಹೇಗೆ ರಂಗೋಲಿ ಬಹಳ ಫೇಮಸ್ ಇದು ಒಂದು ಅರ್ಧ ಹೆಂಗಸಿನ ಪಾತ್ರ ಬಹಳ ಜನ ಅದನ್ನು ಇಷ್ಟಪಟ್ಟರು ನೀವು ಆಗೋತ್ತಿಗೆ ಮಾತ್ರ ನಿಭಾಯಿಸ್ತಾ ಇದ್ದೀರಾ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟರು ಅಂಡ್ರೆಸ್ಟಿಮೇಟ್ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ನೀವು ಇರಿಟೇಟ್ ಮಾಡ್ತಾ ಇಲ್ಲ ಅಥವಾ ನೀವು ಅಂಡರ್ ಪ್ಲೇ ಮಾಡ್ತಿಲ್ಲ ಕರೆಕ್ಟ್ ಒಟ್ಟಾಗಿ ತೂಕವಾಗಿ ಮಾಡ್ತಿದ್ದೀರಾ ನಮಗೆ ಆ ಪಾತ್ರ ಎಷ್ಟು ಆಗಿದೆ ಅಂಥೇಳಿ ಭಾಳ ಖುಷಿಪಟ್ಟರು ಬದುಕು ಕೊಡ್ತು ಬೆಂಗಳೂರಿಗೆ ಬಂದು ಎಲ್ಲಿ ಅತಂತ್ರವಾಗುತ್ತೋ ನನ್ನ ಬದುಕು ಅನ್ನೋವಂಥ ಸಮಯಕ್ಕೆ ಮತ್ತೊಂದು ಲಿಫ್ಟ್ ಆದಂಥ ರಂಗೋಲಿ ಎರಡು ಸಾವಿರದ ಐದರಿಂದ ಹನ್ನೆರಡ್ರವರೆಗೂ ಏಳು ವರ್ಷ ಬಂತು ಅಂತಾರೆ ಗೌರ್ಮೆಂಟ್ ಕೆಲಸ ಆಗೋಯ್ತು ನಮಗೆ ಒಂದು ಜೀವನ ಮಾಡಿದ್ವಿ ಒಂದು ಬದುಕು ಕಟ್ಕೊಂಡ್ವಿ ಅದರ ನಡುವೆ ಸಿನಿಮಾಗಳು ಅದರ ನಡುವೆ ನಡುವೆ ಅಲ್ಲಲ್ಲ ಸಿನಿಮಾಗಳು ಸೀರಿಯಲ್ಗಳು ಈ ಒಂದು ಖ್ಯಾತಿಯಿಂದ ಊರಲ್ಲಿ ಒಂಚೂರು ಹಾಸ್ಯ ಮಾಡ್ತಿದ್ದೆ ಸ್ಟೇಜಲ್ಲಿ ಗಣಪತಿ ಗಣಪತಿ ಪ್ರೋಗ್ರಾಮ್ಗೆ ನಾವು ಮುದ್ಕು ಮೊದಲು ಹೇಳಿದ್ನಲ್ಲ ಅದನ್ನೇ ತೊಗೊಂಡೋಗಿ ನಾಟಕ ಮಾಡೋದು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಡ್ತಿದ್ರು ಒಂದು ಸಾವಿರ ಆ ಒಂದು ಹಿನ್ನೆಲೆ ಇಟ್ಕೊಂಡು ಇಲ್ಲೊಂದು ಹೊಸ ಟೈಪ್ ಅದನ್ನು ಅಪ್ಡೇಟ್ ವರ್ಷನ್ ಕಾಮಿಡಿ ಟ್ರೆಂಡ್ ಥರ ಒಂದು ಟೀಮ್ ಸೆಟ್ ಮಾಡಿ ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡಿದ್ವಿ ಎರಡು ಸಾವಿರದ ಇಷ್ಟೊತ್ತಿಗೆ ಅದು ಯಾವಾಗ ರಂಗೋಲಿ ಕಾಣಿಸ್ಕೊಂಡೆ ಕಾಲ್ ಕರ್ನಾಟಕ ಫೇಮಸ್ ಆಗೋಯ್ತು ನಗೆ ಲೋಕ ನಗೆ ಲೋಕ ಅಂತೇಳಿ ಎಲ್ಲ ಹಾಸ್ಯ ದೃಶ್ಯಗಳನ್ನು ಇಟ್ಕೊಂಡು ಒಂದು ಎರಡೂವರೆ ಗಂಟೆ ಪ್ರೋಗ್ರಾಮ್ ಚೀಕಾ ಬಟೆ ಬೆಂಗಳೂರಿನ ಪ್ರತಿಯೊಂದು ಏರಿಯಾಗಳು ಸಮಯ ಎಷ್ಟು ಪ್ರೋಗ್ರಾಮ್ ಮಾಡಿದರೆ ಇಲ್ಲಿವರೆಗೆ ಒಂದು ಐದು ಸಾವಿರ ಪ್ರೋಗ್ರಾಮ್ ಮಾಡಿರ್ಬೋದು ನಿಮ್ಮ ರಂಗಭೂಮಿಯ ಒಂದು ನಾಲ್ಕು ನಾಲ್ಕೂವರೆ ದಶಕದ ಅನುಭವ ಹೆಚ್ಚು ಕಮ್ಮಿ ಎರಡು ಮುಕ್ಕಾಲು ದಶಕದ ಸಿನಿಮಾ ಹೌದು ಧಾರವಾಹಿ ಸೊ ಇದರಲ್ಲಿ ನಗೆ ಲೋಕ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಬಹಳ ಮುಖ್ಯವಾದ ಪಾತ್ರ ವಹಿಸ್ತದೆ ಈ ಒಂದು ಚಲನಚಿತ್ರ ಮತ್ತು ಕಿರುತೆರೆ ಹೆಸರು ಕೊಡ್ತದೆ ಇಂಥ ಒಬ್ಬ ಕಲಾವಿದಾನದೇ ಕರೆಸಿ ಅಂತ ಹೇಳ್ತದೆ ಅಲ್ಲಿ ಹೋಗಿ ನಗಿಸಿ ಅದರಲ್ಲಿ ಸಕ್ಸಸ್ ಆಗಿ ಹೆಚ್ಚು ಹಣವನ್ನು ಸಂಪಾದಿಸಲಿಕ್ಕೆ ನಗೆ ಲೋಕ ಕಾರಣವಾಗ್ತದೆ ನಗೆ ಲೋಕದ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಕೆಲವು ಇದು ಹೇಳ್ಬೋದಾ ಇದ್ದಂಥದ್ದು ಕೆಲವು ತುಂಬ ಇದೆ ನಗೆ ಲೋಕ ಇದೆಯಲ್ಲ ಸರ್ ಏನು ನಗೆ ಲೋಕದ ಇದು ಅಂತಂದರೆ ಎಲ್ಲ ಕಡೆ ಒಂದು ಮಾತು ಹೇಳೋರು ಸರ್ ನಾವಿಲ್ಲಿ ಪ್ರತಿ ವರ್ಷ ಪ್ರೋಗ್ರಾಮ್ ಮಾಡಿಸಿದ ಜನನೇ ಬರ್ತಿರಲಿಲ್ಲ ಇವತ್ತು ನಿಮ್ದೊಂದು ಫೋಟೋ ಹಾಕಿಬಿಟ್ಟು ಕಾರ್ಯಕ್ರಮ ಅಂದ್ವಿ ಅವು ಫುಲ್ ಆಗೋಯ್ತು ಅಂತ ಆವಾಗ ಅಂದ್ಕೊಳ್ಳೋದು ಜನ ನಮ್ಮ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಅದಕ್ಕೆ ರಂಗೋಲಿ ಎಗೇನ್ ಸಂಕ್ರಾಂತಿ ರಂಗೋಲಿ ಇವ್ರದಂದ್ರೆ ಚೆನ್ನಾಗಿರುತ್ತೆ ಇವ್ರ ಪ್ರೋಗ್ರಾಮ ಚೆನ್ನಾಗಿರುತ್ತೆ ಅದು ಒಂದೊಂದು ವರ್ಷ ಕರೆಸ್ದವ್ರು ನಾಲ್ಕು ನಾಲ್ಕು ವರ್ಷ ರಿಪೀಟ್ ಕರೆಸಿದ್ದು ಇದೆ